ಸ್ನೇಹಿತರೆ, ಗಣೇಶನ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಮಾಡುವ ಸುಳುಗಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸುಳುಗಡು ಅಂದರೆ ಅರಿಶಿನ ಎಲೆಯಲ್ಲಿ ಮಾಡುವ ಸಿಹಿಯಾದ ಹೂರಣ ತುಂಬಿದ ಸಿಹಿ ತಿಂಡಿಯಾಗಿದೆ. ಇದನ್ನು ಅಕ್ಕಿಯಲ್ಲೂ ಮಾಡುತ್ತಾರೆ, ಆದರೆ ಮುಸುರಿಯಾಗುತ್ತೆ ಅಂತ ನಮ್ಮ ಮನೆಯಲ್ಲಿ ಗೋಧಿ ರವೆಯನ್ನು ಬಳಸಿ ಮಾಡುತ್ತಾರೆ. ಅದನ್ನು ಮಾಡೋದನ್ನು ಈಗ ನೋಡೋಣ. ಮೊದಲಿಗೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿ ಪಾಕ ಬರಿಸಿ ದಪ್ಪನಾಗಿವಾಗುವಂತೆ ಮಾಡಿಕೊಳ್ಳಿ. ನಾವು ಜೋನಿ ಬೆಲ್ಲವನ್ನು ಬಳಸಿ ಕಾಯಿ ತುರಿ ಮತ್ತು ಬೆಲ್ಲದ ಪಾಕವನ್ನು ಅಥವಾ ಹೂರಣವನ್ನು ತಯಾರಿಸಿಕೊಳ್ತೀವಿ. ನೋಡಿ, ಈಗ ಪಾಕವು ಸಿದ್ಧವಾಗಿದೆ. ಇದನ್ನು ಒಂದು ಪುಟ್ಟ ಪಾತ್ರೆಗೆ ಬಗ್ಗಿಸಿಟ್ಟುಕೊಳ್ಳಿ. ನಂತರ ಇದೇ ಪಾತ್ರೆಗೆ ನಾವು ನೀರು ಮತ್ತು ಉಪ್ಪು, ಸ್ವಲ್ಪ ತುಪ್ಪವನ್ನು ಹಾಕಿ ಕುದಿಯಲು ಬಿಡಬೇಕು. ಇದೇ ಪಾತ್ರೆಗೆ ಮಾಡುವುದರಿಂದ ನಮಗೆ ಪಾತ್ರೆ ತೊಳೆಯೋದು ಕಡಿಮೆ ಆಗುತ್ತೆ ಮತ್ತು ಈ ಬೆಲ್ಲದ ಸಿಹಿಯು ಇದರ ಜೊತೆಗೆ ಸೇರುತ್ತೆ. ಇದಕ್ಕೆ ಸುಮಾರು 1 ಕಪ್ ರವೆಗೆ 1 ಕಪ್ ನೀರನ್ನು ಸೇರಿಸಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ನಾವು ಮುದ್ದೆಯಾಗುವ ತನಕ ಇದನ್ನು ಕೈ ಬಿಡದೆ ತೊಳೆಸುತ್ತಾ ಇರಬೇಕು. ಬೇಗನೆ ಆಗುವ ಈ ಸುಳುಗಡುವನ್ನು ದೇವರ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಆಗಲೇಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ಕೈ ಬಿಡದೆ ತೊಳೆಸುತ್ತಾ ಇದ್ದರೆ ದಪ್ಪನಾಗುತ್ತಾ ಬರುತ್ತೆ. ದಪ್ಪನಾದ ನಂತರ ಇದನ್ನು ಉರಿಯಿಂದ ಕೆಳಗಿಳಿಸಿ ಮುಚ್ಚಿಡಬೇಕಾಗತ್ತೆ. ಮಿಶ್ರಣವು ದಪ್ಪಗಾದ ನಂತರ ಉರಿಯಿಂದ ಕೆಳಗಿಳಿಸಿ ಆರಲು ಬಿಡಬೇಕು. ಇದು ಹದನಾದ ಮಿಶ್ರಣವಾಗಿದೆ. ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಇಟ್ಟರೆ ಆರಿಯೂ ಆರುತ್ತೆ ಮತ್ತು ಇನ್ನೊಮ್ಮೆ ಬೆಂದೂ ಬರುತ್ತೆ. ತುಂಬ ಸಮಯ ಆರಲು ಬಿಡದೆ ನಾವು ಈ ಮಿಶ್ರಣವನ್ನು ಅರಿಶಿನ ಎಲೆಗೆ ಹಚ್ಚಬೇಕಾಗತ್ತೆ. ನೋಡಿ, ಆರಿದರೆ ಈ ರೀತಿಯಾಗಿ ಗಟ್ಟಿಯಾದ ಮುದ್ದೆಯಂತಾಗತ್ತೆ. ಈ ರೀತಿ ಗಟ್ಟಿಯಾದರೂ ನೀವು ಗಾಬರಿ ಪಡಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಒದ್ದೆ ಕೈಯಿಂದ ನಾವು ಈ ರೀತಿಯಾಗಿ ಚೆನ್ನಾಗಿ ನಾದಿದರೆ ಮೆದುವಾಗಿ ಬರುತ್ತೆ. ನಂತರ ಸ್ವಚ್ಛ ಮಾಡಿದ ಅರಿಶಿನ ಎಲೆಯ ಮೇಲೆ ಈ ಮಿಶ್ರಣವನ್ನು ತೆಳುವಾಗಿ ಹರಡಿಕೊಳ್ಳಬೇಕು. ನಾನಿಲ್ಲಿ ದೊಡ್ಡದಾದ ಅರಿಶಿನ ಎಲೆಯಾದ್ದರಿಂದ ಇದನ್ನು ಕತ್ತರಿಸಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ. ಇಲ್ಲವಾದಲ್ಲಿ ದೊಡ್ಡ ಅರಿಶಿನ ಎಲೆ ಆದರೆ ಹಚ್ಚೋದು ತುಂಬ ಉದ್ದನಾಗಿ ಹಚ್ಚಬೇಕಾಗತ್ತೆ, ಮಡಚುವಾಗಲೂ ಉದ್ದನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಅರಿಶಿನ ಎಲೆಯನ್ನು 1 ಎಲೆಯಲ್ಲಿ 3 ಭಾಗಗಳಾಗಿ ಮಾಡಿಕೊಂಡು ಈ ರೀತಿಯಾಗಿ ತೆಳುವಾಗಿ ಹಚ್ಚಿದ್ದೀನಿ. ಈ ರೀತಿಯಾಗಿ ರವೆಯ ಮಿಶ್ರಣವನ್ನು ಎಲ್ಲ ಮಿಶ್ರಣ ಖಾಲಿಯಾಗುವ ತನಕ ಅರಿಶಿನ ಎಲೆಯ ಮೇಲೆ ಹರಡಿಕೊಂಡು ಇದರ ಅರ್ಧ ಭಾಗಕ್ಕೆ ನಾವು ಮಾಡಿಟ್ಟುಕೊಂಡ ಕಾಯಿ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಹಾಕಬೇಕು. ಯಾಕೆಂದರೆ ಇದನ್ನು ಮಡಚಿದಾವಾಗ ಇಡೀ ಭಾಗಕ್ಕೆ ಇದು ಹರಡಿಕೊಳ್ಳುತ್ತೆ. ಆದ್ದರಿಂದ ನಾವು ಇದನ್ನು ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಹರಡಿಕೊಳ್ಳಬೇಕು. ನಾನಿಲ್ಲಿ ಉದ್ದನಾಗಿ ಮಡಚ್ತಾ ಇರೋದರಿಂದ ಈ ರೀತಿಯಾಗಿ ಕಾಯಿ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಹರಡಿ ಈ ರೀತಿಯಾಗಿ ಉದ್ದನಾಗಿ ಮಡಚಿದ್ದೀನಿ. ಇಲ್ಲವಾದಲ್ಲಿ ನಾವು ಅಡ್ಡನಾಗಿಯೂ ಇದನ್ನು ಮಡಚಿಕೊಳ್ಳಬಹುದು. ನಿಮಗೆ ಯಾವ ರೀತಿಯಾಗಿ ಖುಷಿ ಅನಿಸುತ್ತೋ ಆ ರೀತಿಯಾಗಿ ನೀವು ಈ ಮಿಶ್ರಣವನ್ನು ಹರಡಿಕೊಂಡು ಈ ರೀತಿಯಾಗಿ ಮಡಚಿ ಒಮ್ಮೆ ಕೈಯಿಂದ ಒತ್ತಿದರೆ ಮಿಶ್ರಣವು ಹೊರಗಡೆ ಬರುವುದಿಲ್ಲ. ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲ್ಲಿಟ್ಟು ಉಗಿಯಲ್ಲಿ ಇದನ್ನು ಬೇಯಿಸಬೇಕು. ನಾನು ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಈ ಎಲ್ಲ ಸುಳುಗಡುವಿನ ಎಲೆಯನ್ನು ಇಟ್ಟು 15-20 ನಿಮಿಷಗಳ ತನಕ ಬೇಯಿಸಿಕೊಂಡು ನಂತರ ತೆಗೆದರೆ ಸುಳುಗಡವು ಗಣೇಶನ ಹಬ್ಬದಲ್ಲಿ ನೈವೇದ್ಯಕ್ಕೆ ಸಿದ್ಧವಾಗತ್ತೆ. ಸುಲಭವಾಗಿ ಮಾಡುವ ಮತ್ತು ಮುಸುರೆಯಾಗದ ಈ ಸಿಹಿ ತಿಂಡಿಯು ಗಣೇಶನಿಗೆ ಪ್ರಿಯವೂ ಹೌದು, ಮಾಡಲು ಸುಲಭವೂ ಹೌದು, ಹಾಗೆಯೇ ತಿನ್ನಲು ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಇರುತ್ತೆ. ನೀವು ಈ ರೀತಿಯಾಗಿ ಮಾಡಿ ನಿಮಗೆ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಹೇಳೋದಕ್ಕೆ ಮರೆಯದಿರಿ. ಈ ಸುಳುಗಡುವನ್ನು ಬೆಣ್ಣೆ ಅಥವಾ ತುಪ್ಪದೊಡನೆ ತಿನ್ನಲು ತುಂಬ ರುಚಿಕರವಾಗಿಯೂ ಇರುತ್ತೆ.
ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ಧನ್ಯವಾದಗಳು.